ಫೋನ್ ರಿಂಗ್ ಆಗ್ತಿದ್ರು ತೆಗಿತಿಲ್ವಲ್ಲ. ಅಪ್ಪ ಭಾವ ನಂಬರ್ಗೆ ಫೋನ್ ಮಾಡಿ. ನಾಟ್ ರೀಚಬಲ್ ಬರ್ತಿದ್ಯಮ್ಮ. ಅವನ ನಂಬರ್ ನಾಟ್ ರೀಚಬಲ್ ಬರ್ತಿದ್ಯಾ? ಪಾರ್ವತಿ ಅವ್ರ ನಂಬರ್ ರಿಂಗ್ ಆಗ್ತಿದ್ಯಲ್ಲ, ಅದ್ ಹೇಗೆ? ಏನಾಗಲ್ಲ ಪಾರ್ವತಿ, ಕೆಲ್ಸದ ಪಡಿಗೆ ಕೆಲ್ಸ ಆಗುತ್ತೆ. ನಾವ್ ಯಾವ ಕೆಲ್ಸಕ್ಕೆ ಬಂದಿದೀವಿ ಅಂತ ನನಗ್ ಗೊತ್ತಿಲ್ವಾ? ಗ್ಯಾಪ್ ಅಲ್ಲಿ ಒಂದ್ ಚಿಕ್ಕ ಆಟ ಆಡೋಣ ಅಂದ್ರೆ ಅದೇನ್ ತಪ್ಪ? ಹೌದು ತಪ್ಪೆ, ನಾನಂತೂ ಈ ಆಟಕ್ ಬರಲ್ಲ. ಪಾರ್ವತಿ, ಈ ಬೆಟ್ಟ ಗುಡ್ಡ ಹತ್ತುವಾಗ ನಮ್ಗೆ ಸುಸ್ತಾಗುತ್ತಲ್ವಾ, ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ ಅಂತ ಈ ತರ ಆಟಗಳನ್ನ ಆಡ್ತಾರೆ. ಇವಾಗ ನಮ್ಗೂ ಸುಸ್ತಾಗಿದೆ ಅಲ್ವಾ, ನಾವ್ ಈ ಆಟ ಆಡೋಣ ಪಾರ್ವತಿ. ಕಮಾನ್ 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 ಕಮಾನ್, ನಾನಂತೂ ನೀವ್ ಎಷ್ಟೇ ಬೇಡ್ಕೊಂಡ್ರು ಆಟ ಆಡೋದಿಲ್ಲ. ಓಕೆ ಪಾರ್ವತಿ, 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 ಅವಾಗ ನೀನ್ ಬರಲ್ಲ ಅಂತ ಹಠ ಮಾಡ್ದೆ ಅಲ್ವಾ, ಇವಾಗ ನಾನ್ ಹಠ ಮಾಡ್ತಾ ಇದೀನಿ. ನಾನ್ ನಿನ್ ಜೊತೆ ಬರಲ್ಲ ಬರಲ್ಲ ಬರಲ್ಲ. ಯಜಮಾನ್ರೆ, ಯಾಕುಳ ಚಿಕ್ಕ ಮಕ್ಳ ತರ ಹಠ ಮಾಡ್ತಾ ಇದ್ದೀರಾ? ಏನಿವಾಗ ಅಲ್ಲ, ಏನ್ ಅಸಂಕೋಟೆ ಹೋದ್ಮೇಲೆ ಆಟ ಆಡಕ್ ಆಗುತ್ತಾ? ಒಂದಿನ ಈ ಆಟ ಆಡೋಣ ಅಂದ್ರೆ ಅದಕ್ಕೂ ಕಲ್ಲು ಹಾಕ್ತಿಯಲ್ಲ. ಹ್ಮ್ ಸರಿ ಬಿಡಿ, ನೀವ್ ಬಿಡೋ ಹಾಕ್ ಕಾಣ್ತಾ ಇಲ್ಲ, ಬನ್ನಿ ಆಟ ಆಡೋಣ. ಪಾರ್ವತಿ, ಥ್ಯಾಂಕ್ ಯು ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಆಟ ಶುರು ಮಾಡೋಣ. ನೋಡಿ, ಈಗ ನಾನು ಹತ್ತು ಎಣಿಸೋ ಅಷ್ಟೊತ್ತಿಗೆ ನೀವು ಓಡ್ ಹೋಗಿ ಬಚ್ಚಿಟ್ಕೋಬೇಕು. ನಾನೇನಾದ್ರೂ ನಿಮ್ನ ಹುಡುಕಿದ್ರೆ ನನ್ ಗೆದ್ದ ಹಾಗೆ, ಆವಾಗ ನಾನು ಏನ್ ಹೇಳ್ತೀನೋ ಅದನ್ನ ನೀವು ಕೇಳ್ಬೇಕು. ನಾನ್ ಗೆದ್ರೆ ನೀವೇನ್ ಹೇಳ್ತೀರೋ ನಾನ್ ಕೇಳ್ತೀನಿ ಅನ್ಕೊಂಡಿದ್ದೀನಿ. ಸರ್, ನಾನು ಎಷ್ಟು ಹೇಳ್ತಾ ಇದ್ರು ನೀವು ಓಡಾಡ್ತಾನೆ ಇದ್ದೀರಲ್ಲ ಸರ್. ಸರ್ ಏನಾದ್ರು ಹೇಳಿ. ಅಕ್ಕಂಗ್ ಏನಾದ್ರು ಒಂದ್ ತೊಂದರೆ ಆಗಿದೆ ಈ ಸತಿ. ಅಕ್ಕಂಗ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನಂತೂ ನಿಮ್ನ ಸುಮ್ನೆ ಬಿಡಲ್ಲ. ಅಬ್ಬಾ, ಏನು ಮಾಡ್ತೀಯ? ನಿಮ್ಮ ಅಕ್ಕ ವಾಪಸ್ ಬರಲ್ಲ ಅಂತ ಸ್ಟ್ರಾಂಗ್ ಆಗಿ ನನ್ ಮನ್ಸು ಹೇಳ್ತಾ ಇದೆ ಕಣ. ಕೆಲ್ಸ ಮಾಡು, ಮನೆಗ್ ಹೋಗಿ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ನಮ್ಮ ಅಕ್ಕ ಬರ್ಲಿ ನಮ್ಮ ಅಕ್ಕ ಬರ್ಲಿ ಅಂತ ಭಜನೆ ಮಾಡು. ಏನು ಏನೋ ಗುರಾಯಿಸ್ತಿದ್ಯಾ? ಸೂಪರ್ ಹರೀಶ್, ಸಾಕ ಅಥವಾ ಇನ್ನೂ ಏನಾದ್ರೂ ಹೇಳ್ಬೇಕಾ? ಇವನ್ನ ಕಾರ್ ಹತ್ರ ಎತ್ತಾಕೊಂಡ್ ಬಾ. ಅಮೃತನ ಕೊಡ್ಸಿದ್ದೀರ, ಅದಕ್ಕೆ ನಾನು ಇಷ್ಟು ಗಟ್ಟಿಮುಟ್ಟಾಗಿರೋದು.
ಈ ಋಣನ ಸಾವಿರ ಜನ್ಮ ಎತ್ತು ಬಂದ್ರೆ ತೀರ್ಸಕ್ ಆಗಲ್ಲ ಮಾಮ್. ಕುಡೀರಿ ಮಾಮ್. ಯಜಮಾನ್ರೆ, ನಮ್ಮ ಒಪ್ಪಂದದ ಪ್ರಕಾರ ನಿಮ್ಮನ್ನ ಔಟ್ ಮಾಡಿ ನಾನೇ ಗೆದ್ದಿದ್ದೀನಿ. ಈಗ ನೀವು ನನ್ನ ಮಾತು ಕೇಳಬೇಕು. ಆಯ್ತು ಮೇಡಮ್, ನಾನ್ ಸೋತಿದ್ದೀನಿ. ಸೋತೋರ್ ಗೆದ್ದೋರ್ ಮಾತು ಕೇಳಲೇಬೇಕಲ್ವಾ? ಹೇಳಿ ಮೇಡಮ್, ಏನ್ ಮಾಡ್ಬೇಕು? ನೋಡಿ, ಇನ್ನೊಂದ್ 10 ನಿಮಿಷದಲ್ಲಿ ಬೇರ್ಗಳಿರೋ ಜಾಗಕ್ಕೆ ನಾವು ತಲುಪ್ತೀವಿ. ಅಲ್ಲಿ ಹುಷಾರಾಗಿ ಔಷಧಿ ಬೇರ್ಗಳನ್ನ ನೋಡಿ ಕೀಳ್ಬೇಕು. ಅಲ್ಲಿವರೆಗೂ ಆಟ ಆಡೋಣ ಅದು ಇದು ಅಂತೆಲ್ಲ ಹೇಳಂಗಿಲ್ಲ, ಸರಿನಾ? ಓಕೆ ಮೇಡಮ್. ಬನ್ನಿ ಈಗ. ಬೇರಿರೋ ಜಾಗಕ್ಕೆ ಇನ್ನು ಎಷ್ಟು ದೂರ ಹೋಗ್ಬೇಕು? ಯಜಮಾನ್ರೆ, ನಾವು ಬೇರಿರೋ ಜಾಗಕ್ಕೆ ಬಂದಾಯ್ತು. ಎಲ್ಲಿ ಪರ್ವತಿ, ಎಲ್ಲಿದೆ ಬೇರು? ತಾಳ್ಮೆ ತಾಳ್ಮೆಯಿಂದ ಇರಿ ಯಜಮಾನ್ರೆ, ನಾವೀಗ ಹುಷಾರಾಗಿ ನೋಡಿ ಬೇರ್ಗಳನ್ನ ಕೀಳ್ಬೇಕು. ಹುಷಾರಾಗ ಯಾಕೆ? ಯಾಕೆ ಅಂದ್ರೆ ಕೆಲವು ಬೇರ್ಗಳಲ್ಲಿ ವಿಷ ಇರುತ್ತೆ, ಅದಕ್ಕೆ. ಆತರ ಬೇರು ಇರುತ್ತಾ? ಆಹಾ, ನನ್ನೇ ಅಮರಿಸ್ತಾ ಇದೆಯಾ ಪಾರ್ವತಿ? ನೀನ್ ಇದನ್ನ ನನ್ನ ಹೆದರ್ಸಕ್ತಾನೆ ಹೇಳ್ತಾ ಇರೋದು? ಯಜಮಾನ್ರೆ, ಇದೆ ಔಷಧಿ ಗುಣ ಇರೋ ಬೇರು. ವಾವ್, ಫ್ಯಾಂಟಾಸ್ಟಿಕ್ ಪಾರ್ವತಿ. ನೀರ್ ಹಾಕಿ. ಏನು ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ ಅಕ್ಕ? ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಅಕ್ಕ. ನೀನ್ ಮಾಡಿದ್ದು ಸರಿನಾ? ಅಯ್ಯೋ ದೇವ್ರೆ, ಆದಿತ್ಯನ್ ಕೈಯಿಂದ ತಾಯ್ತ ಕಿತ್ತ ಹಾಕಿದ್ ನಾನೇ ಅಂತ ಅಕ್ಕನ ಗೊತ್ತಾಗೋಯ್ತಾ? ನಿನ್ನೇ ಕೇಳ್ತಾ ಇರೋದು, ಮಾತಾಡು ಅಕ್ಕ. ಅದು ಅದು ಆದಿತ್ಯನ್ ಕೈಗೆ ನಾನ್ ಕಟ್ಟಿದ್ದ ತಾಯ್ತಾನ ಯಾಕೆ ತೆಗ್ದಾಕ್ತೆ? ಅಕ್ಕ, ಗೊತ್ತಾಗ್ದೆ ಹಂಗ್ ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ. ಥ್ಯಾಂಕ್ ಯು ಜನನಿ, ಬೆಳಗ್ಗೆ ಹೇಳಿದ ಸುಳ್ಳು ಈಗ ಉಪಯೋಗಕ್ಕೆ ಬಂತು. ಹ್ಞೂ ಅಕ್ಕ, ನಾನೇ ಜನನಿ ಹೇಳಿದ್ದು. ಹಂಗೆ ನಿಮಗೂ ಒಂದ್ ಮಾತು ತಿಳಿಸ್ಬಿಡು ಅಂತಾನು ಹೇಳಿದ್ದೆ ಅಕ್ಕ, ಯಾಕೆಂದ್ರೆ ನೀವು ಮೊದ್ಲೇ ಬೇಜಾರಲ್ಲಿದ್ದೀರಿ, ಅದಕ್ಕೆ ನಾನ್ ತಿಳ್ಸೋಕ್ ಬರ್ಲಿಲ್ಲ ಅಕ್ಕ. ಅನುಷ್ಕಾ ಹೊರಗೆ ಹೋಗೋ ವಿಷಯನ ನೀನ್ ನನಗೆ ಹೇಳಿದ್ದಿದ್ರೆ ನಾನಾದ್ರೂ ಅವಳನ್ನ ತಡಿತಿದ್ದೆ. ಇಷ್ಟೆಲ್ಲ ಟೆನ್ಷನ್ಗಳ ಮಧ್ಯೆ ಆಫೀಸ್ ಟೆನ್ಷನ್ ಬೇರೆ ತಗೋಬೇಕಾ ಅವಳು? ಇನ್ನು ಮುಂದೆ ಇಂಥ ವಿಷಯ ಏನಾದ್ರೂ ಇದ್ರೆ ನನ್ನ ಗಮನಕ್ಕೆ ತರಲೇಬೇಕು. ಆಯ್ತಕ್ಕ. ಅಪ್ಪ ಸತ್ಯ ಅಚಾವಾದೆ. ಉಪಕಾರ ಮಾಡ್ದಂಗೆ, ಅರ್ಥ ಆಯ್ತಾ? ಆಯ್ತಾಯ್ತು, ಏನೋ ಪಾಪ ಸಹಾಯ ಮಾಡೋಣ ಅಂತ ಹೇಳಿದ್ರೆ ನಂಗೆ ಹೀಗೆ ಹೇಳ್ತೀಯಾ? ನೀನೊಬ್ಳೆ ಬೇರ್ ಕಿತ್ಕೊಂಡು ಊರ್ಗೋಗು, ನಾನು ಎಲ್ಗೂ ಬರಲ್ಲ, ಇಲ್ಲೇ ಕೂತಿರ್ತೀನಿ. ಸರಿ ಬಿಡಿ, ನೀವ್ ಇಲ್ಲೇ ಕೂತಿರಿ, ನನ್ ಮುಂದೆ ಹೋಗಿ ಬೇರ್ಗಳನ್ನ ಕಿತ್ಕೊಂಡ್ ಬರ್ತೀನಿ, ಒಟ್ಟಿಗೆ ಮನೆಗೆ ಹೋಗೋಣ. ಕುಡಿ ಬ್ಯಾಗು. ಪಾರ್ವತಿ, ನಾನು ಸುಮ್ನೆ ತಮಾಷೆ ಹೇಳಿದ್ದು, ಬಿಟ್ಟೆ ಹೋಗ್ಬಿಟ್ಟ. ಶಿವ,
ಗೊತ್ತಿಲ್ಲ. ಅಲ್ಲಿ ಏನಾಗ್ತಿದೆಯೋ ಗೊತ್ತಾಗ್ತಿಲ್ವೇ? ಏನಾಗಿದೆ ಇವರಿಬ್ರು ಫೋನ್ಗೆ? ಅನುಷ್ಕಾ ಬೇರೆ ಮನೇಲಿಲ್ಲ. ಈ ವಿಚಾರ ತಿಳಿದು ನನಗೆ ಇಷ್ಟು ಟೆನ್ಷನ್ ಆಗ್ತಿರ್ಬೇಕಾದ್ರೆ ಅನುಷ್ಕನಿಗೆ ಇನ್ನೆಷ್ಟು ಟೆನ್ಷನ್ ಆಗಿರ್ಬೇಡ. ನಾನು ಫೋನ್ ಮಾಡಿ ಮಾತಾಡಿದ್ರೆ ಅವಳಗೊಂದ್ ಸ್ವಲ್ಪ ಸಮಾಧಾನ ಆದ್ರೂ ಆಗುತ್ತೆ. ಅನುಷ್ಕಾ ಎಷ್ಟು ಒಳ್ಳೆ ಹುಡುಗಿ, ಆದಿ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ. ಅರಸನ್ ಕೋಟೆ ಅಖಿಲಾಂಡೇಶ್ವರಿ, ನೀನ್ ಅನ್ಕೊಂಡಿರೋ ಅಷ್ಟು ಒಳ್ಳೆಯವಳು ನಾನಲ್ವೇ ಅಲ್ಲ. ತುಂಬಾ ಕೆಟ್ಟವಳು, ಅದು ನಿನ್ನ ವಂಶದ ಪಾಲಿಗೆ. ನಾನೇ ದೊಡ್ಡ ಶತ್ರು, ನಾನೇ ನಿನ್ ಪಾಲಿನ ದೊಡ್ಡ ಶತ್ರು ಅಖಿಲಾಂಡೇಶ್ವರಿ. ಈ ಅನುಷ್ಕಾನೇ ನಿನ್ನ ಏಕೈಕ ಶತ್ರು. ಅದ್ ಯಾವ್ದೋ ಹುಡುಗಿ ಕಾಡಿರೋ ಜಾಗಕ್ಕೆ ಹೋಗುವಾಗ ಕೆಂಪು ಕಾರಲ್ಲಿ ಆಕ್ಸಿಡೆಂಟ್ ಆಗಿದೆಯಂತೆ. ಪಾಪ ಹುಡುಗಿಗೆ ಇನ್ನೂ ಚಿಕ್ಕ ವಯಸ್ಸಂತೆ ಕಣಿದಾಮು. ಈಗಿನ ಕಾಲದ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳೋದೇ ಇಲ್ಲ, ಹಠ ಹಠ ಮಾಡ್ತಾರೆ. ಕೊನೆಗೆ ಇವ್ರು ಮಾಡೋ ಕೆಲಸದಿಂದ ಪುತ್ರ ಶೋಕ ನಿರಂತರಂ ಅನ್ನೋ ಹಾಗೆ ಹೆತ್ತವರು ಜೀವನ ಪೂರ್ತಿ ಕೊರಗಬೇಕು, ಕೊರಗೋ ಹಾಗೆ ಮಾಡ್ತಾರೆ. ಯಾವ ಹುಡುಗಿ, ಏನ್ ವಯಸ್ಸು, ಯಾವ ಕಡೆ ಹೊರಟಿದ್ಲಂತೆ? ಕಪ್ಪು ಕಲರ್ ಪ್ಯಾಂಟು, ಬಿಳಿ ಕಲರ್ ಟಾಪ್ ಹಾಕಿದ್ಲಂತ? ಇಲ್ಲಿ ದಾಮು, ನೀನ್ ಕೇಳ್ತಿರೋ ನೋಡಿದ್ರೆ ನೀನೇ ಆಕ್ಸಿಡೆಂಟ್ ಮಾಡ್ತಿರೋ ತರ ಇದೆಯಲ್ಲ. ನಾನು ಬಾಯಿ ಬಡಕೆ ಇರ್ಬೋದು, ಆದ್ರೆ ಇನ್ನೊಬ್ಬರು ಜೀವ ತೆಗೆಯುವಂತ ಕೊಲೆಗಾರ್ತಿ ಅಲ್ಲ, ಗೊತ್ತಾಯ್ತಾ? ಇದು ಆಕ್ಸಿಡೆಂಟ್ ಕೊಲೆನ? ನಮ್ ಗುರೂಜಿ ಇನ್ನು ತುಂಬಾ ಚಿಕ್ಕ ವಯಸ್ಸು ಕಣ್ರಿ, ಪಾಪ ಇಷ್ಟು ಬೇಗ ಸತ್ತೋಗ್ಬಿಟ್ರು. ಯು ಸ್ಟೂಪಿಡ್ ಈಡಿಯಟ್ ತರ ಆಡ್ತಿದ್ರಲ್ಲ. ಅರೆ ನಮ್ ಗುರೂಜಿ ತರ ಇದೆಯಲ್ಲ ವಯಸ್ಸು, ಯಾರು ನನ್ನ ಮಗ ಮಿಮಿಕ್ರಿ ಮಾಡ್ತಾ ಇರ್ಬೇಕು ನನಗೆ? ರೀ ಯಾರ್ರಿ ನೀವು, ನಿಜ ಹೇಳ್ರಿ. ನಮ್ ಗುರೂಜಿ ಬೇರೆ ಸತ್ತೋಗಿದ್ದಾರೆ, ಅವ್ರ ಹೆಸರಲ್ಲಿ ಮಿಮಿಕ್ರಿ ಮಾಡ್ತಿರಲ್ಲ, ನಚ್ಗೆ ಆಗಲ್ವೇನ್ರಿ ನಿಮ್ಗೆ? ಏಯ್ ಮನೆಗ್ ಬಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಹಲೋ ಗುರೂಜಿ, ನನ್ ಕಣ್ ತಪ್ಸಿ ಫೋನ್ ಪಿಕ್ ಮಾಡಕ್ ಹೊರಟಿದ್ದ, ಮಲಗಿಸ್ದೆ ಇನ್ನೇನ್ ಸುಮ್ನೆ ಬಿಡ್ಬೇಕಿತ್ತ? ಇಲ್ಲ ಗುರೂಜಿ, ನೀವು ಮಾಡಿದ್ದೆ ಸರಿ. ಅಂದ್ಹಾಗೆ ಬೆಳಗ್ಗೆ ಅಕ್ಕ ನಿಮ್ಮನ್ನ ಕೇಳ್ತಾ ಇದ್ರು, ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ದೆ. ಕರೆಕ್ಟ್ ಅಲ್ವಾ ಗುರೂಜಿ? ನಾನ್ ನನ್ ಕೆಲ್ಸ ಮುಗಿಸೋವರೆಗೂ ಅಲ್ಲಿ ನನ್ ಬಗ್ಗೆ ಯಾರಿಗೂ ಡೌಟ್ ಬರ್ದೇ ಇರೋ ತರ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ನೀವು ಅಷ್ಟೇ, ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಮಾತ್ರ ನನಗೆ ಕಾಲ್ ಮಾಡಿ. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಆಯ್ತು ಗುರೂಜಿ. ಬಾಯ್ ಗುರೂಜಿ. ಯಜಮಾನ್ರೆ, ಒಂದ್ ವೇಳೆ ನಾನ್ ಸಿಕ್ಕಾಕೊಂಡ್ರೆ ನನ್ ಪ್ರಾಣ ಕೊಟ್ಟಾದ್ರು ನಿನ್ನ ಕಾಪಾಡ್ತೀನಿ ಪಾರ್ವತಿ. ನನ್ ಜಾಗದಲ್ಲಿ ಅನುಷ್ಕಾ ಮೇಡಮ್ ಅಥವಾ ನೀವ್ ಇಷ್ಟಪಡೋ ಆ ಕಣ್ಣಿನ ಹುಡುಗಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಜಾಗದಲ್ಲಿ ಅನುಷ್ಕಾ ಮೇಡಮ್ ಅಥವಾ ನೀವ್ ಇಷ್ಟಪಡೋ ಆ ಕಣ್ಣಿನ ಹುಡುಗಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಹೇಳಿ ಯಜಮಾನ್ರೆ, ಅವರನ್ನು ನಿಮ್ ಜೀವ ಲೆಕ್ಕಿಸದೆ ಕಾಪಾಡ್ತಿದ್ರ? ಈಗ ಯಾಕೆ ಇಂತ ಪ್ರಶ್ನೆಗಳೆಲ್ಲ? ಇವಾಗ ನನ್ ಜೊತೆ ಬಂದಿರೋ ನೀನ್ ತಾನೆ, ಸುಮ್ನೆ ಬಾ. ಚಿಕ್ಕತ್ತೆ ಪ್ಲೀಸ್ ಬೇಗ ಅಡ್ಗೆ ರೆಡಿ ಮಾಡ್ಬಿಡಿ, ನಾನ್ ಹೋಗಿ ಮಾತ್ರೆ ಕೊಟ್ಟು ಬರ್ತೀನಿ. ಸರಿ ಅಮ್ಮ. ಆಯ್ತು. ಮಾತ್ರೆ ಕೊಡಕ್ ಹೋಗ್ತಿದ್ಯಲ್ವಾ, ನೀರ್ ತಗೊಂಡೋಗು. ಪರವಾಗಿಲ್ಲ ಚಿಕ್ಕತ್ತೆ, ಇಲ್ಲಿದೆ ತಗೊಂಡು ಹೋಗ್ತೀನಿ. ಥ್ಯಾಂಕ್ಸ್.
ಫ್ರೆಂಡ್ಸ್ ಬನ್ನಿ. ಥ್ಯಾಂಕ್ಸ್ ಅಂತೆ ಥ್ಯಾಂಕ್ಸ್, ಇವಳು ಅಜ್ಜಿ ಪಿಡ್ಡ ಥ್ಯಾಂಕ್ಸ್. ಅಲ್ಲ, ಅಡುಗೆ ಮಾಡೋದ್ ನಾನು, ಹೆಸರು ತಗೊಳೋದ್ ಇವಳು. ಇವಳೊಂದು ಬಯ್ಯೋ ಹಾಗೂ ಇಲ್ಲ, ಯಾಕಂದ್ರೆ ಅಕ್ಕನ ಮುದ್ದಿನ ಸೊಸೆ, ಅದಕ್ಕೆ ಎಲ್ಲ ನನ್ನ ಕರ್ಮ ಕರ್ಮ. ಪಾರ್ವತಿ ಪಾರ್ವತಿ, ನಾನು ಬೇರ್ತಿಗಿಲ್ಲ. ಯಜಮಾನ್ರೆ, ನಾನ್ ಅವಾಗ್ಲೇ ಹೇಳಲಿಲ್ವಾ ನಿಮ್ಗೆ, ನಾನ್ ಕಿತ್ಕೊಡೋ ಬೇರ್ಗಳನ್ನ ನೀವು ಸುಮ್ನೆ ಇಟ್ಕೊಳ್ಳಿ ಅಷ್ಟೇ. ಅಂದ್ರೆ ನಾನೇ ಇವಳು ಅಸಿಸ್ಟೆಂಟ, ಇವಳು ಬೇರ್ ಕಿತ್ಕೊಡ್ತಾಳಂತೆ, ನಾನ್ ಇಟ್ಕೋಬೇಕಂತೆ. ಮನೆಗೆ ಹೋಗಿ ಎಲ್ಲಾ ಬೇರು ನಾನೇ ಕಿತ್ತೆ ಅಂತ ಜಂಬ ಕೊಚ್ಕೊಳಕ್ಕೆ. ನಾನು ಬೇರ್ ಕಿತ್ತು ಆ ಕ್ರೆಡಿಟ್ಸ್ ನ ನಾನು ತಗೊಳ್ತೀನಿ. ಇವಳು ಕಿತ್ತಿರೋದೆಲ್ಲ ಔಷಧಿ ಬೇರಂತೆ, ನಾನ್ ಕಿತ್ತಿರೋದೆಲ್ಲ ವೇಸ್ಟ್ ಬೇರಂತೆ. ಇದು ಒಳ್ಳೆ ಬೇರೆ. ಅಷ್ಟೇ. ನೀವು ಬಚ್ಚಿಟ್ಕೊಂಡು ಆಟ ಆಡ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡಿ, ಚಿಕ್ಕ ಮಕ್ಳ ತರ ಈ ರೀತಿ ತರ್ಲೆ ಮಾಡ್ಕೊಂಡು ಕೋಪ ಮಾಡ್ಕೊಳ್ಳೋದನ್ನೆಲ್ಲ ಬಿಟ್ಬಿಡಿ. ಹೀಗ್ ಮಾಡಿದ್ರೆ ನಾವ್ ಅನ್ಕೊಂಡ್ ಬಂದಿರೋ ಕೆಲ್ಸ ಖಂಡಿತ ಆಗಲ್ಲ. ಆಮೇಲೆ ಮತ್ತೆ ನಾಳೆ ಕಾಡಿಗೆ ಬರ್ಬೇಕಾಗತ್ತೆ. ನಾನ್ ಈಗ್ಲೇ ಹೇಳ್ತಾ ಇದ್ದೀನಿ, ನಾಳೆ ನಾನಂತೂ ಬರಲ್ಲ, ನೀವ್ ಒಬ್ರೇ ಬರ್ಬೇಕು. ನೆನ್ಪಿರ್ಲಿ. ಮಾತ್ರೆ ತಗೊಳ್ಳಿ. ಜನನಿ, ನೀನ್ ಅಲ್ಲಿಡಮ್ಮ, ನಾನು ಊಟ ಮಾಡ್ತೀನಿ. ಅತ್ತೆ ನೀ ಸುಮ್ಮನೆ ಇರಿ, ನೀ ಕುತ್ಕೊಳ್ಳಿ ಕುತ್ಕೊಳ್ಳಿ. ಅತ್ತೆ ಎಲ್ಲಿ ಆನೆ? ಜನನಿ, ಅತ್ತೆ ಆನೆ, ಅತ್ತೆ ನೋಡಿ ಯಜಮಾನ್ರೆ, ಈಗ ನೀವ್ ಜೋರಾಗ್ ಪಾರ್ವತಿ ಅಂತ ಕೂಗ್ದೆ ಹೋದ್ರೆ ನಾನ್ ಹಿಂದೆ ತಿರುಗ್ಬಿಡ್ತೀನಿ, ಆಮೇಲೆ ನೀವ್ ಸಿಕ್ಕಾಕೊಂಡ್ಬಿಡ್ತೀರಾ. ಅಯ್ಯೋ, ಇಷ್ಟ ಹೇಳಿದ್ರು ಮೌನವಾಗಿದ್ದೀರಾ? ನೋಡಿ, ಈಗ ನಾನ್ ಹಿಂದೆ ತಿರುಗ್ಬಿಡ್ತೀನಿ. ತಿರುಗ್ಲಾ? ತಿರುಗ್ತಿದ್ದೀನಿ, ತಿರುಗ್ತೀನಿ, ತಿರುಗ್ದ. ನನ್ ಹಿಂದೆ ತಿರುಗೋ ಅಷ್ಟೊತ್ತಿಗೆ ಮತ್ತೆ ಬಚ್ಚಿಟ್ಕೊಂಡ್ರ? ಏನ್ ಯಜಮಾನ್ರ ಇದು, ಚಿಕ್ಕ ಮಕ್ಳ ತರ ಆಟ ಆಡಿಸ್ತಾ ಇದೀರಾ? ಸರಿ, ನೀವೇ ಬಂದು ಬೇರ್ ಕೀಳುವರಂತೆ ಬನ್ನಿ. ಯಜಮಾನ್ರೆ,
ಯಜಮಾನ್ರ ತಮಾಷೆ ಮಾಡ್ಬೇಡಿ. ಯಜಮಾನ್ರೇ, ನೀರ್ ಬೇಕಾ ಹರೀಶ್? ಬಾಯರ್ಕೆ ಆಗ್ತಿದ್ಯಾ ಹರೀಶ್? ನಾನ್ ನಿಂಗ್ ನೀರ್ ಕೊಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನಾನ್ ಹೇಳಿದ ಕೆಲ್ಸ ನೀನ್ ಮಾಡ್ಬೇಕು. ನೀರ್ ಕೊಡಿ. ಮೊದ್ಲು ನೀನ್ ನಿಮ್ ಬಾಸ್ಗೆ ನನ್ ಬಗ್ಗೆ ಏನ್ ಹೇಳಕ್ ಹೊರಟಿದೆ ಅಂತ ನಿಜ ಹೇಳು. ಇಲ್ಲೋ ಅಂದ್ರೆ ವಿಲೋ ವಿಲೋ ಅಂತ ಒದ್ದಾಡ್ತಾ ಸಾಯ್ತೀಯ. ನಿಜ ಹೇಳು. ದೊಡ್ಡ ಡೀಲ್ ಸಿಕ್ಕಿದೆ, ಬೇಗ ಅಡ್ಡಕ್ಕೆ ಬಾ, ಕೆಲಸ ಮುಗಿಸ್ಬೇಕು ಆಯ್ತಾ? ಹಾ, ಮೇಡಮ್ಗೆ ಮೆಸೇಜ್ ಮಾಡಿರೆ, ವಾಪಸ್ ಮೆಸೇಜ್ ಮಾಡ್ಲಿಲ್ವಲ್ಲ, ಏನ್ ಮಾಡೋದು? ನಮ್ ಹುಡುಗ ನೋಡಿರೆ, ದೊಡ್ಡ ಡೀಲ್ ಸಿಕ್ಕಿದೆ ಬಾ ಅಂತ ಕರೀತಾ ಇದ್ದಾನೆ. ಅದ್ಗೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ, ನಮ್ಮ ಆದಿ ಯಾವಾಗ ಬರ್ತಾನೇನೋ ಗೊತ್ತಿಲ್ವಲ್ಲ ಅಂತ ಹೇಳಕ್ ಹೋಗಿ. ನನ್ ಮಗ ಬರ್ತಾನೆ, ಬಂದೇ ಬರ್ತಾನೆ, ಬೇಗ ಬರ್ತಾನೆ, ಬಂದ ಮೇಲೆ ಸೈನ್ ಮಾಡ್ಕೊಡ್ತಾನೆ. ಹೋಗಿ ಮೋಹನ್. ನಂಬೇಕಾ? ನೀವ್ ನಂಬ್ಲಿ ಅನ್ನೋ ಉದ್ದೇಶಕ್ ನಾನ್ ಆತರ ಹೇಳ್ಬೇಕು ಅನ್ಕೊಂಡಿಲ್ಲ. ಆದಿ ಸರ್ ಮತ್ತೆ ನಿಮ್ ಜೀವನ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಕಣ್ ನಿಮ್ದೆ ಅನ್ನೋ ಸುಳ್ಳು ಹೇಳೋ ನಿರ್ಧಾರ ತಗೊಂಡೆ. ಆ ಕಣ್ಣು ಪಾರ್ವತಿದೆ ಅನ್ನೋ ಸತ್ಯ ಹೇಳಿದ್ರೆ ಆದಿತ್ಯ ಸರ್ಗೆ ಖುಷಿ ಆಗುತ್ತೆ ಹೊರತು ಬೇರೆ ಯಾರಿಗೂ ನೆಮ್ಮದಿ ಇಲ್ಲ ಅನ್ನೋದು ನನ್ಗೆ ಅರ್ಥ ಆಯ್ತು. ಒಂದ್ ವೇಳೆ ಆದಿತ್ಯ ಸರ್ ಪಾರ್ವತಿ ಮದ್ವೆ ಆಗ್ತೀನಿ ಅಂದ್ರು, ಅಖಿಲ ಮೇಡಮ್ ಒಪ್ಪಲ್ಲ. ಪಾರ್ವತಿನ ಮನೆಗೂ ಸೇರಿಸ್ತಾ ಇರ್ಲಿಲ್ವೋ ಏನೋ. ಯಜಮಾನ್ರೆ, ನನಗ್ ನಿಮ್ಮನ್ ಬಿಟ್ಟಿರೋ ಶಕ್ತಿ ಇಲ್ಲ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನಂತೂ ಖಂಡಿತ ಬದುಕೋದಿಲ್ಲ ಯಜಮಾನ್ರೆ, ಬದುಕೋದಿಲ್ಲ. ದೇವ್ರೆ, ನಿನ್ ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ನನ್ ಯಜಮಾನ್ರನ್ ಕಾಪಾಡಪ್ಪ.
ಅವ್ರಿಗೇನು ತೊಂದ್ರೆ ಆಗ್ದಿರೋ ತರ ನೋಡ್ಕೊ. ಅಯ್ಯೋ, ಸ್ವಲ್ಪ ಮುಂಚೆ ಫೋನ್ ಮಾಡೋದಲ್ವಾ ಮೇಡಮ್? ನಿನ್ನ ಅದೃಷ್ಟ ಕಣೋ, ಬದುಕೋಬಿಟ್ಟೆ. ಒಳ ಮನಸ್ಸಲ್ಲಿ ಅದು ಪವಿತ್ರ ಬಂಧಾನೆ. ನನಗೆ ತಾಳಿ ಭಾಗ್ಯ ಸಿಕ್ಕಿರೋದು ನಿಜಾನೇ ಆಗಿದ್ರೆ ಯಜಮಾನ್ರ ನನಗೆ ಸಿಗೋ ಹಾಗೆ ಮಾಡು. ನನಗೆ ಯಜಮಾನ್ರು ಬೇಕು ದೇವ್ರೇ. ಎಲ್ಲಿದ್ದಾನೆ? ಅವನಿಗೇನು ತೊಂದರೆ ಆಗಿಲ್ಲ ತಾನೆ? ಅಮ್ಮ ಮೊದ್ಲೇ ಗಾಬರಿಲಿದ್ದಾರೆ. ಅಂತದ್ರಲ್ಲಿ ಯಜಮಾನ್ರು ಹೀಗೆ ಪ್ರಜ್ಞೆ ತಪ್ಪು ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಗಾಬರಿ ಆಗ್ತಾರೆ. ಸತ್ಯಕ್ಕೆ ಏನು ಹೇಳದೆ ಇರೋದೇ ಒಳ್ಳೇದು. ಯಾಕಮ್ಮ ಪಾರ್ವತಿ, ಆದಿ ಬಗ್ಗೆ ಕೇಳಿದ್ರೆ ಏನು ಮಾತಾಡ್ತಾನೆ ಇಲ್ಲ? ಎಲ್ಲಿದ್ದಾನೆ ಅವನು? ಕೊಡು ಅವನಿಗೆ ಫೋನು. ಅಮ್ಮ ಗಾಬರಿ ಆಗ್ಬಿಡಿ, ಯಜಮಾನ್ರು ನೀರ್ ತರೋದಿಕ್ಕೆ ಅಂತ ಕೆಳಗಡೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾನೇ ನಿಮಗ್ ಫೋನ್ ಮಾಡಿಸ್ತೀನಿ. ಬಿದ್ದಿರಲ್ಲ ಅಕ್ಕ, ಹಾಗೆಲ್ಲ ಮಾಡೋದಕ್ಕೆ ಅವಳು ದಾಮಿನಿ ಅಲ್ಲ. ನೋಡು ದಾಮಿನಿ, ಆದಿತ್ಯನಿಗೆ ಏನೇನ್ ಇಷ್ಟನೋ ಅದೆಲ್ಲ ತಿಂಡಿಗಳು ರೆಡಿ ಆಗ್ಬೇಕು. ಅದಕ್ಕೆ ಏನೇನ್ ಬೇಕೋ ಎಲ್ಲ ತಯಾರಿ ಮಾಡ್ಕೋ. ಯಾವ್ದಕ್ಕೂ ಏನು ಕಮ್ಮಿ ಆಗ್ಬಾರ್ದು. ಅರ್ಥ ಆಯ್ತಾ? ಆಯ್ತಕ್ಕ, ಆದ್ರೆ ಇದೆಲ್ಲ ನಾನು ಒಬ್ಳೆ ಮಾಡ್ಬೇಕಾಕ? ಸಹಾಯಕ್ ನಾನು ಬರ್ಲೇನು? ಅಯ್ಯೋ ಬೇಡಕ್ಕ, ಜನ ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದೆ ಅಕ್ಕ. ಬರಕ್ ಹೇಳ್ತೀನಿ ಹೋಗು. ಆಯ್ತಕ್ಕ, ಈಗ ನೋಡ್ತಾ ಇರಿ, ಆದಿತ್ಯನ್ಗೆ ಇಷ್ಟ ಇರೋದು ಇಲ್ದೇ ಇರೋದು ಎಲ್ಲ ಮಾಡಕ್ ಬಿಡ್ತೀನಿ. ಯಜಮಾನ್ರೆ, ಏನಾಯ್ತು ಯಜಮಾನ್ರೆ ನಿಮ್ಗೆ? ಅಮ್ಮ ಫೋನ್ ಮಾಡಿ ನೀವ್ ಹೇಗಿದ್ದೀರಾ ಅಂತ ಕೇಳಿದಾಗ ನಮ್ಮ ಯಜಮಾನ್ರಿಗೆ ಏನು ಆಗಿಲ್ಲ, ಚೆನ್ನಾಗಿದ್ದಾರೆ ಅಂತ ಹೇಳಿದೀನಿ. ದಯವಿಟ್ಟು ಎದ್ದೇಳಿ ಯಜಮಾನ್ರೆ. ಯಜಮಾನ್ರೆ ಏನಾಯ್ತು ನಿಮ್ಗೆ?
ನಾನು ಬೇರೆ ಪಾರ್ವತಿ ಅಕ್ಕನ ಹತ್ರ ನಾವೆಲ್ಲ ಇಲ್ಲಿ ಆರಾಮಾಗಿ ಇದೀವಿ ಅಂತ ಹೇಳಿದ್ಲಂತಲ್ಲ, ಹಂಗಾದ್ರೆ ನಮ್ ಗುರುಜಿ ಅಲ್ಲೋಗಿ ಏನ್ ಮಾಡ್ತಿದ್ದಾರೆ? ಹಾ, ಯಾವ್ದಕ್ಕೂ ಒಂದು ಫೋನ್ ಮಾಡಿ ತಿಳ್ಕೊಂಡ್ಬಿಡೋಣ. ಇದ್ಯಾಕಪ್ಪ ನಮ್ ಗುರುಜಿ ಫೋನೇ ತೆಗಿತಾ ಇಲ್ಲ? ಈ ಪಾರ್ವತಿ ಏನಾದ್ರೂ ನಮ್ ಗುರುಜಿಗೆ ಒಂದ್ ಗತಿ ಕಾಣಿಸ್ಬಿಟ್ಲಾ ಹೆಂಗೆ? ಅಯ್ಯಯ್ಯೋ, ಇವಾಗ ಹರೀಶ್ ಏನಾದ್ರೂ ಸತ್ತೋಗ್ಬಿಟ್ರೆ ಪಾಪ ನಮ್ಮ ಉಮ್ಮ, ಅನ್ಯಾಯವಾಗಿ ಬಿಳಿ ಸೀರೆ ಉಟ್ಕೋಬೇಕಾಗುತ್ತೆ ಗುರುಜಿ. ಆಮೇಲೆ ಅತ್ತೆ, ನನ್ಗ ಆದಿತ್ಯನ ಜೊತೆ ಮದ್ವೆ ಮಾಡಿಸು ಅಂತ ಕುತ್ಕೊಂಡ್ಬಿಟ್ರೆ ನೀವೆಲ್ಲಿಗೆ ಹೋಗ್ತೀರಾ ಗುರುಜಿ? ಡೋಂಟ್ ವರಿ, ಹರೀಶ್ಗೆ ಏನೂ ಆಗಿಲ್ಲ. ಗುರುಜಿ ನೀವು ಆದಷ್ಟು ಬೇಗ ಬಂದ್ಬಿಡಿ ಗುರುಜಿ, ನಿಮ್ಮನ್ನ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಿದೆ. ಅಂದ್ರೆ ಗುರುಜಿ ಹೋಗಿರೋ ಕೆಲ್ಸನ ಫಿನಿಶ್ ಮಾಡಿದ್ದಾರೆ. ಯಜಮಾನ್ರೆ, ನೀವ್ ಅವಾಗ್ಲೇ ಪಾರ್ವತಿ ಅಂತ ಕರೆದಾಗ ನಾನ್ ನೋಡ್ಬೇಕಿತ್ತು. ನಾನ್ ನೋಡಿದ್ರೆ ಈ ರೀತಿ ಎಲ್ಲ ಆಗ್ತಿರ್ಲಿಲ್ಲ. ದೇವ್ರೆ, ಏನಪ್ಪ ಮಾಡೋದೀಗ? ಯಜಮಾನ್ರೆ, ನಿಧಾನ, ಎಲ್ಲ ಸರಿ ಹೋಗುತ್ತೆ. ನಿಮ್ಗೇನು ಆಗಲ್ಲ ಯಜಮಾನ್ರೆ, ನಾನ್ ನಿಮ್ ಜೊತೆ ಇದ್ದೀನಿ.